ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ವೆನ್ ಡಯಾಗ್ರಾಮ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ, ವೆನ್ ನಕ್ಷೆಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವೆನ್ ನಕ್ಷೆಗಳು ಸಾಮಾನ್ಯವಾಗಿ ಏನು ಹೇಳಿಕೊಡುತ್ತೆ ಅಂತಂದರೆ, ಈ ವೆನ್ ನಕ್ಷೆಗಳು ಒಂದರ ಮತ್ತು ಇನ್ನೊಂದರ ನಡುವಿನ ಸಂಬಂಧ ಯಾವ ರೀತಿಯಾಗಿದೆ, ಒಂದು ಇನ್ನೊಂದರಿಂದ ಯಾವ ರೀತಿ ಭಿನ್ನವಾಗಿದೆ, ಒಂದು ಇನ್ನೊಂದಕ್ಕೆ ಯಾವ ರೀತಿಯಾಗಿ ಸಾಮ್ಯತೆಯನ್ನು ಹೊಂದಿದೆ, ಅಥವಾ ಒಂದರಲ್ಲಿ ಇನ್ನೊಂದು ಯಾವ ರೀತಿಯಾಗಿ ಒಳಗೊಂಡಿದೆ ಅಂತ ಹೇಳೋದಕ್ಕೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾವೀಗ ಒಂದು ಉದಾಹರಣೆಯನ್ನು ತಗೊಳ್ಳೋಣ. ಇಲ್ಲಿ ನೋಡಿ, ತರಕಾರಿಗಳು, ಆ ತರಕಾರಿಗಳಲ್ಲಿ ಆಲೂಗಡ್ಡೆ ಮತ್ತು ಕೋಸು ಬರುತ್ತೆ. ಆಲೂಗಡ್ಡೆ ಕೋಸು ಬೇರೆ ಬೇರೆ, ಆದರೆ ಅವೆರಡು ತರಕಾರಿಗಳೇ. ಅದೇ ರೀತಿ ಒಂದು ವರ್ಷ, ವರ್ಷದಲ್ಲಿ ತಿಂಗಳುಗಳು, ಆ ತಿಂಗಳುಗಳಲ್ಲಿ ವಾರಗಳು, ಹೌದಲ್ವ? ಅಂದರೆ ಯಾವುದೇ ವರ್ಷದಲ್ಲಿ ಏನು ಬರುತ್ತೆ, ತಿಂಗಳುಗಳು ಬರುತ್ತೆ, ತಿಂಗಳ ಒಳಗಡೆನೆ ವಾರ ಬರುತ್ತೆ. ಸೊ ಈ ರೀತಿ ಡಯಾಗ್ರಾಮ್ ಬರುತ್ತೆ. ಈಗ ನಾವು ಇನ್ನೊಂದು ತಗೊಂಡ್ರೆ, ಅಪರಾಧಿಗಳು, ಕಳ್ಳ ಮತ್ತು ನ್ಯಾಯಾಧೀಶ. ನೋಡಿ, ಕಳ್ಳ ಅಂತಂದರೆ ಅಪರಾಧಿನೇ ಆಗ್ತಾನೆ ಅವನು, ಅಂದರೆ ಎಲ್ಲ ಕಳ್ಳರು ಅಪರಾಧಿಗಳು. ಸೊ ಈಗ ಇಲ್ಲಿ ನ್ಯಾಯಾಧೀಶರು ಸಪ್ರೇಟ್ ಆಗುತ್ತೆ. ಮತ್ತೆ ತಗೊಂಡ್ರೆ ಬಹುಭುಜಾಕೃತಿಗಳು, ಬಹುಭುಜಾಕೃತಿಗಳು ಅದರಲ್ಲಿ ಚತುರ್ಭುಜ, ಅದರಲ್ಲಿ ಒಳಗಡೆ ಚೌಕ. ಈಗ ಚತುರ್ಭುಜಗಳು, ಎಲ್ಲ ಚತುರ್ಭುಜಗಳು ಬಹುಭುಜಾಕೃತಿಗಳು, ಎಲ್ಲ ಚೌಕಗಳು ಬಹುಭುಜಾಕೃತಿಗಳು, ಎಲ್ಲ ಚೌಕಗಳು ಕೂಡ ಚತುರ್ಭುಜಗಳು. ಸೊ ಬಹುಭುಜಾಕೃತಿಗಳ ಒಳಗಡೆ ಚತುರ್ಭುಜ, ಚತುರ್ಭುಜಗಳ ಒಳಗಡೆ ಚೌಕ. ಇನ್ನೊಂದು ಉದಾಹರಣೆ ತಗೊಂಡ್ರೆ, ಸ್ತನಿಗಳು, ಆಕಳು ಮತ್ತು ಕಾಗೆ, ಮ್ಯಾಮಲ್ಸ್, ಕೌ ಆ್ಯಂಡ್ ಕ್ರೌ. ಆಕಳುಗಳು, ಎಲ್ಲ ಆಕಳುಗಳು ಸ್ತನಿಗಳು, ಎಲ್ಲ ಆಕಳುಗಳು, ಎಲ್ಲ ಆಕಳುಗಳು ಸ್ತನಿಗಳು. ಸೊ ಆದ್ದರಿಂದ ಏನು ಬರುತ್ತೆ, ಆಕಳು ಒಳಗೆ ಬರುತ್ತೆ, ಸ್ತನಿಗಳು. ಕಾಗೆ, ಕಾಗೆಗಳು ಸ್ತನಿಗಳಲ್ಲ, ಸೊ ಕಾಗೆಗಳು ಹೊರಗೆ ಬರುತ್ತೆ. ಈಗ ಇದನ್ನು ನೋಡೋಣ. ಇಲ್ಲಿ ನೋಡಿ, ಲೋಹಗಳು, ಕಬ್ಬಿಣ, ಕ್ಲೋರಿನ್. ಈ ಕ್ಲೋರಿನ್ ಹೊರಗಡೆ ಬಂದಿದೆ, ಯಾಕಂದರೆ ಕ್ಲೋರಿನ್ ಒಂದು ಲೋಹ ಅಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಕಬ್ಬಿಣಗಳು, ಕಬ್ಬಿಣ ಏನು ಬರುತ್ತೆ, ಲೋಹದ ಒಳಗಡೆನೇ ಬರುತ್ತೆ. ಲೋಹಗಳಲ್ಲಿ ಕಬ್ಬಿಣ ಕೂಡ ಒಂದು ಲೋಹ, ಆದರೆ ಕ್ಲೋರಿನ್ ಲೋಹ ಅಲ್ಲ. ಸೊ ಅದು ಹೊರಗೆ ಬಂತು. ಸೊ ಇದು ನೋಡಿ, ಮನೆ, ಅದರಲ್ಲಿ ಬೆಡ್ರೂಮ್, ಬಾತ್ರೂಮ್. ಹೌಸ್ ಬೆಡ್ರೂಮ್ ಬಾತ್ರೂಮ್, ಮನೆ ಮಲಗುವ ಕೋಣೆನೇ ಬೇರೆ, ಸ್ನಾನದ ಕೋಣೆನೇ ಬೇರೆ. ಮತ್ತು ನೀವು ಮಾಸ್ಟರ್ ಬೆಡ್ರೂಮ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಸ್ನಾನದ ಕೋಣೆನೇ ಬೇರೆ, ಮಲಗುವ ಕೋಣೆ ಬೇರೆ, ಮನೆ, ಮನೆ ಒಳಗಡೆ ಅವೆರಡು ಬರ್ತವೆ, ಆದರೆ ಅವೆರಡೂ ಒಂದಕ್ಕೊಂದು ಬರೋದಿಲ್ಲ. ನಂತರ ನೋಡಿ, ಇಲ್ಲಿ ಪುರುಷರು, ನಂತರ ತಂದೆ. ತಂದೆ ಅಂದರೆ ಪುರುಷ ಇರಲೇಬೇಕು. ಸೊ ಪುರುಷರ ಒಳಗಡೆ ಕೆಲವೊಂದು ಜನ ತಂದೆ ಇರದಾರೆ, ಕೆಲವೊಂದಿಷ್ಟು ಜನ ತಂದೆ ಇರದಾರೆ. ಅದರಲ್ಲಿ ಕೆಲವು ತಂದೆಯರು ಮತ್ತು ಕೆಲವು ಪುರುಷರೇನಿದ್ದಾರೆ, ವೈದ್ಯರಿದ್ದಾರೆ, ಡಾಕ್ಟರ್ಸ್. ಸೊ ಕೆಲವು ಈ ಕಡೆ, ಈ ಕಡೆ ಏನಿದೆಲ್ಲ, ಇದು ಪುರುಷರಲ್ಲದೇ ಇರೋ ವೈದ್ಯರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಈ ಟ್ರಾನ್ಸ್ಜೆಂಡರ್ ಆಗಿರ್ಬೋದು. ಸೊ ಈ ಕಡೆ ಡಾಕ್ಟರ್ಸ್ ಅಂದರೆ ಪುರುಷರು, ಇಲ್ಲಿ ತಂದೆ, ತಂದೆ ಅಂದಿರು ಒಳಗಡೆ. ಸೊ ಎಲ್ಲ ತಂದೆ ಅಂದರೆ ಪುರುಷರು ಇದ್ರಲ್ಲೇ ತಂದೆ ಆಗಿರ್ತಾರಲ್ವಾ. ಸೊ ಒಳಗಡೆನೇ ತಂದೆ, ಪುರುಷರು, ನಂತರ ವೈದ್ಯರು. ಕೆಲವು ವೈದ್ಯರು ತಂದೆಯರಾಗಿದ್ದಾರೆ, ಕೆಲವು ವೈದ್ಯರು ಪುರುಷರಾಗಿದ್ದಾರೆ, ಇಲ್ಲಿ ಬರುತ್ತಲ್ಲ ಕೆಲವು ವೈದ್ಯರು ಮಹಿಳೆಯರಾಗಿರ್ತಾರೆ. ಇಲ್ಲಿ ನೋಡಿ, ಸಂಗೀತಗಾರರು, ಮಿಡಲ್ ಬರೋದು ಸಂಗೀತಗಾರರು. ಕೆಲವು ಸಂಗೀತಗಾರರು ಪುರುಷರಿದ್ದಾರೆ, ಕೆಲವು ಸಂಗೀತಗಾರರು ಮಹಿಳೆಯರಿದ್ದಾರೆ. ಮತ್ತು ಮುಂದೆ ನೋಡಿದ್ರೆ ಸಮಾಜಘಾತಕರು, ಕೆಲವು ಸಮಾಜಘಾತಕರು. ಆ ಸಮಾಜಘಾತಕರಲ್ಲಿ ಪಿಕ್ ಪಾಕೆಟರ್ಸ್ ಅಂದರೆ ಜೇಬುಗಳತನ ಮಾಡುವವರು ಮತ್ತು ಬೆದರಿಕೆ ಹಾಕುವವರು. ಕೆಲವೊಬ್ಬರು ಜೇಬುಗಳತನ ಮಾಡಬಹುದು, ಬೆದರಿಕೆನೂ ಹಾಕಬಹುದು, ಎರಡೂ ಮಾಡಬಹುದು. ಸೊ ಜೇಬುಗಳತನ ಮಾಡುವವರು, ಬೆದರಿಕೆ ಹಾಕುವವರು, ಎರಡು ಒಂದಕ್ಕೊಂದು ಸಂಬಂಧಪಡುತ್ತೆ. ಮತ್ತು ಸಮಾಜಘಾತಕರು ಅಂದರೆ ಇವರಿಬ್ಬರು ಸಮಾಜಘಾತಕರೇ ಆಗುತ್ತಾರಲ್ಲ. ಸೊ ಸಮಾಜಘಾತಕರ ಒಳಗಡೆನೆ ಈ ಒಂದು ರಿಂಗ್ ಒಳಗಡೆ ಅವೆರಡು. ಈಗ ನಾವು ಒಂದು ವೆನ್ ನಕ್ಷೆ ತಗೊಳ್ಳೋಣ. ಏನಂದರೆ ಸಾಕು ಪ್ರಾಣಿಗಳು, ಅದರಲ್ಲಿ ನಾಯಿಗಳು ಬರ್ತವೆ, ಬೆಕ್ಕುಗಳು ಬರ್ತವೆ. ಸೊ ಈ ರೀತಿಯಾಗಿ ಒಂದೇ ಈ ಡಯಾಗ್ರಾಮ್ ಏನದಲ್ಲ ಫ್ರೆಂಡ್ಸ್, ಇದು ಈ ಡಯಾಗ್ರಾಮ್, ಇಂಥ ಡಯಾಗ್ರಾಮ್ ಯಾವುದ್ಯಾವ್ದಕ್ಕೆ ಬರುತ್ತೆ, ಇಂಥ ಡಯಾಗ್ರಾಮ್ ಯಾವುದ್ಯಾವ್ದು ಬರುತ್ತೆ ಅಂದರೆ, ಒಂದು ಹೋಲ್ ಇರುತ್ತೆ, ಅದರದ್ದೇ ಎರಡು ಪಾರ್ಟ್ಗಳಿರ್ತವೆ, ಒಂದಕ್ಕೊಂದು ಸಂಬಂಧ ಇರಲ್ಲ. ಒಂದು ಹೋಲ್ ಅಂದರೆ ವಿಜ್ಞಾನ, ವಿಜ್ಞಾನದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ. ನೀವು ಡೀಪಾಗಿ ಹೋಗಬೇಕಾಗಿಲ್ಲ, ಡೀಪಾಗಿ ಹೋದರೆ ನಾವು ಆಪ್ಟಿಟ್ಯೂಡ್ ಮಾಡೋಕ್ಕಾಗಲ್ಲ. ಸೊ ನಾವು ನೋಡಿದ್ರೆ ಇಲ್ಲಿ ಏನು ಬರುತ್ತೆ, ಈಗ ವಿಜ್ಞಾನ, ವಿಜ್ಞಾನದ ಒಳಗಡೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಎರಡು ವಿಜ್ಞಾನದ ಶಾಖೆಗಳು. ಈಗ ನಂತರ ತಗೊಂಡ್ರೆ ಪ್ರಾಣಿಗಳು, ಕಶೇರುಕಗಳು, ಅಕಶೇರುಕಗಳು. ಇದು ದೊಡ್ಡ ವೃತ್ತ ಪ್ರಾಣಿಗಳಾಗುತ್ತೆ, ಒಳಗಡೆ ಇರೋದು ಕಶೇರುಕಗಳು ಮತ್ತು ಅಕಶೇರುಕಗಳು. ಇದೇ ವೆನ್ ಡಯಾಗ್ರಾಮ್ಗೆ ಉದಾಹರಣೆ ಆಗುತ್ತೆ ಇದು. ವಾತಾವರಣ ದೊಡ್ಡದು, ಅದರೊಳಗಡೆ ಎರಡು ಯಾವುದು, ಆಮ್ಲಜನಕ ಮತ್ತು ಜಲಜನಕ.
ವಾತಾವರಣದ ಒಳಗಡೆನೆ ಅಥವಾ ಆಮ್ಲಜನಕನೂ ಇದೆ ಜಲಜನಕನೂ ಇದೆ, ಇದು ವಾತಾವರಣದ ಒಳಗಡೆ ಇದೆ. ಆದರೆ ಆಮ್ಲಜನಕ ಮತ್ತು ಜಲಜನಕಗಳು ಸಪ್ರೇಟ್ ಸಪ್ರೇಟ್. ಅದೇ ರೀತಿ ಜನ, ಅಭಯಂತರರು, ವೈದ್ಯರು ಅಂದರೆ ಪೀಪಲ್, ಇಂಜಿನಿಯರ್, ಡಾಕ್ಟರ್ಸ್. ನೋಡಿ ಪೀಪಲ್ ಜನ ಬರ್ತಾರೆ, ಜನರು ಯಾರೇ ಆಗಿರ್ಬೋದು ಅವರು ಜನರು. ಅದರಲ್ಲಿ ಕೆಲವು ಜನ ಇಂಜಿನಿಯರ್ಸ್ ಅದಾರೆ, ಕೆಲವು ಜನ ಡಾಕ್ಟರ್ಸ್ ಅದಾರೆ. ಉಳಿದವರೆಲ್ಲ ಅದೇನು ಸ್ಪೇಸ್ ಖಾಲಿ ಸ್ಪೇಸ್ ಕಾಣುತ್ತಲ್ಲ ಅಲ್ಲೆಲ್ಲ ಬೇರೆದವ್ರು ಇರ್ಬೋದು. ನಂತರ ಖನಿಜಗಳು, ಕಬ್ಬಿಣ, ತಾಮ್ರ. ಇದೇನು ದೊಡ್ಡ ಸರ್ಕಲ್ ಇರೋದಲ್ಲ, ಇದು ಖನಿಜಗಳು. ಅದರಲ್ಲಿ ಕಬ್ಬಿಣ, ತಾಮ್ರ ಅವು ಕೂಡ ಖನಿಜಗಳಲ್ವ. ಮಿನರಲ್ಸ್ ಇನ್ ಹೋಲ್, ಮಿನರಲ್ಸ್ ಐರನ್ ಆ್ಯಂಡ್ ಕಾಪರ್ ಈಸ್ ಆಲ್ಸೋ ಅ ಮಿನರಲ್. ಅದೇ ರೀತಿ ಇದನ್ನು ಒಂದು ಕೋಣೆ ಅಂತ ತಗೊಂಡ್ರೆ, ಕೋಣೆ ಗೋಡೆ ಮತ್ತು ಕಿಟಕಿ, ಗೋಡೆ ಮತ್ತು ಕಿಟಕಿ. ಅದೇ ರೀತಿಯಾಗಿ ಇನ್ನೂ ಒಂದು ವೆನ್ ಡಯಾಗ್ರಾಮ್ ಬರುತ್ತೆ. ಈ ವೆನ್ ಡಯಾಗ್ರಾಮ್ ಇದೇನದಲ್ಲ, ಈ ವೆನ್ ಡಯಾಗ್ರಾಮ್ಗೆ ಯಾವ ರೀತಿಯಾಗಿ ಉದಾಹರಣೆಗಳು ಒಂದಕ್ಕೊಂದು ಸಂಬಂಧಪಡ್ತವೆ ಅಂದರೆ, ಯಾವ ರೀತಿಯಾಗಿ ಸಂಬಂಧಪಡ್ತವೆ ಅಂತಂದರೆ, ಇಲ್ಲಿ ನೋಡಿ ಹಣ್ಣುಗಳು, ಹಣ್ಣುಗಳಲ್ಲಿ ಮಾವಿನಕಾಯಿ ಕೂಡ ಒಂದು ಹಣ್ಣು, ಆದರೆ ಮೆಂತ್ಯ ಸೊಪ್ಪು ಹಣ್ಣಲ್ಲ. ಓಕೆ, ಸೊ ಅದು ವೃತ್ತ ಹೊರಗೋಗುತ್ತೆ. ಅದೇ ರೀತಿ ಗ್ರಹಗಳು, ಭೂಮಿ ಮತ್ತು ಸೂರ್ಯ. ಗ್ರಹಗಳ ಒಳಗೆ ಒಂದು ಗ್ರಹ ಭೂಮಿ, ಆದರೆ ಸೂರ್ಯ ಬರೋದಿಲ್ಲ. ಅದೇ ರೀತಿ ವಾರ್ಡ್, ಬೆಡ್ ಮತ್ತು ನರ್ಸ್. ವಾರ್ಡ್ ಅಂದರೆ ಪೇಷಂಟ್ಸ್ಗೆ ಏನು ಹಾಕಿರ್ತಾರಲ್ಲ ವಾರ್ಡ್, ಅದ್ರ ಒಳಗಡೆ ಬೆಡ್ ಇರುತ್ತೆ, ಆದರೆ ನರ್ಸ್ ಇದು ಒಳಗಡೆ ಸಂಬಂಧಪಡೋದಿಲ್ಲ. ಯಾಕೆ ಸಂಬಂಧಪಡೋದಿಲ್ಲ ಅಂತಂದರೆ, ಇದು ನಿರ್ಜೀವ ವಸ್ತು, ಇದು ನಿರ್ಜೀವ ವಸ್ತು, ಇದು ಜೀವ ಇರೋದು, ಇದು ನರ್ಸ್ ಸಪ್ರೇಟ್ ಆಗುತ್ತೆ. ವಾರ್ಡ್ ಬೆಡ್ ಆದರೆ ಇದು ನರ್ಸ್. ಆಸ್ಪತ್ರೆ ಅಂತ ತೊಗೊಂಡ್ರೆ ಮತ್ತೆ ಒಂದು ದೊಡ್ಡ ಹೋಲ್ ಬರುತ್ತೆ. ಆ ಆಸ್ಪತ್ರೆಯಲ್ಲಿ ನರ್ಸು, ವಾರ್ಡು, ಬೆಡ್ಡು ಇರ್ತವೆ. ಓಕೆ, ನೆಕ್ಸ್ಟ್ ಇನ್ನೂ ಒಂದು ಇದೇ ಡಯಾಗ್ರಾಮ್ಗೆ ಸಂಬಂಧಪಟ್ಟಂತೆ, ಇಂಜಿನ್, ಪಿಸ್ಟನ್ ಮತ್ತು ವೀಲ್. ಅಂದರೆ ಗಾಲಿ ಎಂಜಿನ್ ಒಳಗಡೆ ಇರಲ್ಲ, ಎಂಜಿನ್ ಹೊರಗಡೆ ಇರುತ್ತೆ. ಇದು ಎಂಜಿನು, ಈ ಎಂಜಿನ್ ಒಳಗಡೆ ಪಿಸ್ಟನ್, ಆದರೆ ಗಾಲಿ ಹೊರಗಿರುತ್ತೆ. ಅದೇ ರೀತಿ ಇನ್ನೂ ಒಂದು ವೆನ್ ಡಯಾಗ್ರಾಮ್ ಇದೆ. ಈ ವೆನ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಂಥ ಉದಾಹರಣೆಗಳು ಯಾವ ರೀತಿಯಾಗಿರ್ತವೆ ಅಂತಂದರೆ, ಈ ವೆನ್ ಡಯಾಗ್ರಾಮ್ ಏನನ್ನು ಸೂಚಿಸುತ್ತೆ ಅಂತಂದರೆ, ಇದಕ್ಕಿಂತ ಮುಂಚೆ ಇದು ನೋಡೋಣ. ಇದು ಏನು ಸೂಚಿಸುತ್ತೆ ಅಂದರೆ, ಒಂದರ ಭಾಗ ಇನ್ನೊಂದು, ಒಂದು ಪೂರ್ಣ ಅದರಲ್ಲಿ ಒಂದು ಭಾಗ, ಆದರೆ ಇನ್ನೊಂದು ಪೂರ್ಣಕ್ಕೆ ಯಾವುದೇ ಸಂಬಂಧ ಇರೋದಿಲ್ಲ, ಪೂರ್ಣಕ್ಕೆ ಯಾವುದೇ ಸಂಬಂಧ ಇರೋದಿಲ್ಲ. ಆದರೆ ಇಲ್ಲಿ ಮೂರನೇದು ಏನಿದೆ ನೋಡ್ರಿ, ಮೂರನೇ ವೆನ್ ಡಯಾಗ್ರಾಮಲ್ಲಿ, ಲಾಸ್ಟ್ ವೆನ್ ಡಯಾಗ್ರಾಮಲ್ಲಿ ಏನಿದೆ, ಈ ಮೂರು ಒಂದಕ್ಕೊಂದು ಯಾವುದೇ ರೀತಿಯಾಗಿ ಸಂಬಂಧ ಇರೋದಿಲ್ಲ. ಮೂರು ಬೇರೆ ಬೇರೆ ಅಂದರೆ, ಉದಾಹರಣೆ ಸೇಬು, ಮಾವು, ಕಿತ್ತಳೆ. ಎಲೆ, ಬೀಜ, ಬೇರು ಇವು ಮೂರು ಬೇರೆ ಬೇರೆ ಅಲ್ಲ, ಗಿಡದಲ್ಲೇ ಇರುತ್ತೆ. ಗಿಡ ಅಂತ ತೊಗೊಂಡ್ರೆ, ಸಸ್ಯ ಅಂತ ತೊಗೊಂಡ್ರೆ ಅದರೊಳಗೆ ಎಲೆ, ಬೇರು, ಬೀಜ ಒಳಗಡೆ ಬರ್ತವೆ. ಈಗ ಒಂದು ಸಸ್ಯ ಇಲ್ಲಿ ನೋಡಿ, ಸಸ್ಯ ಅಂತ ತೊಗೊಂಡ್ರೆ ಎಲೆ ಬೇರು ಮಾಡ್ಕೋಬೋದು, ಆದರೆ ಇಲ್ಲಿ ಎಲೆ, ಬೇರು, ಬೀಜ ಬೇರೆ ಬೇರೆನೇ ಆಗುತ್ತೆ. ಆಮೇಲೆ ನಕ್ಷತ್ರ, ಚಂದ್ರ, ಮಂಗಳ ಗ್ರಹ. ನಕ್ಷತ್ರನೇ ಬೇರೆ, ಚಂದ್ರ ಅಂದರೆ ಉಪಗ್ರಹ ಆಗುತ್ತೆ, ಇದು ಮಂಗಳ ಅನ್ನೋದು ಒಂದು ಗ್ರಹ ಆಗುತ್ತೆ. ಅದೇ ರೀತಿ ಐರನ್, ಕಾಪರ್, ಜಿಂಕ್ ಮೂರು ಮೆಟಲ್ಗಳೇ, ಆದರೆ ಮೂರು ಬೇರೆ ಬೇರೆ ಅಲ್ವಾ. ಅದೇ ರೀತಿಯಾಗಿ ಆನೆಸ್ಟಿ, ಇಂಟೆಲಿಜೆನ್ಸ್, ಆಪ್ಟಿಟ್ಯೂಡ್. ಆನೆಸ್ಟಿ, ಇಂಟೆಲಿಜೆನ್ಸ್, ಆಪ್ಟಿಟ್ಯೂಡ್ ಅವು ಮೂರು ಒಂದಕ್ಕೊಂದು ಒಳಗಡೆ ಇಂಟರ್ ರಿಲೇಟೆಡ್ ಇಲ್ಲ, ಇವು ಮೂರು ಕೂಡ ಒಂದು ಮೂರು ಗುಣಗಳು. ಸೊ ಈ ರೀತಿಯಾಗಿ ನಾವೇನು ಮಾಡ್ಬೋದು, ವೆನ್ನ ನಕ್ಷೆಗಳು ಅಧ್ಯಯನ ಮಾಡ್ಬೋದು. ಇದು ಇಷ್ಟೇ ಡಯಾಗ್ರಾಮ್ಸ್ ಅಲ್ಲದೆ ಇನ್ನೂ ಹಲವಾರು ಡಯಾಗ್ರಾಮ್ಸ್ ಬರ್ತವೆ, ಅದನ್ನು ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಎಲ್ಲ ವೆನ್ ನಕ್ಷೆಗಳನ್ನು ನಾವು ಆರಾಮಾಗಿ ಹಾಕ್ಬೋದು. ಮೇನ್ ಇದರಲ್ಲಿ ಯಾವುದಕ್ಕೆ ಯಾವ್ದು ಸಂಬಂಧಪಡುತ್ತೆ, ಯಾವುದ್ರಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನು ನಾವು ಸ್ವಲ್ಪ ತಿಳ್ಕೊಂಡ್ರೆ ಆಗುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದು ವೆನ್ ಡಯಾಗ್ರಾಮ್ ಇದೆ. ಆ ವೆನ್ ಡಯಾಗ್ರಾಮಲ್ಲಿ ಕೆಲವೊಂದು ಉದಾಹರಣೆಗಳನ್ನು ನಾವು ಗಮನಿಸ್ಬೋದು. ಈ ಎಲ್ಲ ಉದಾಹರಣೆಗಳು ಕೂಡ ಇದೇ ಚಿತ್ರಕ್ಕೆ ಸಂಬಂಧಪಡ್ತವೆ. ಪುರುಷರು, ಓಟಗಾರರು ಮತ್ತು ಶಿಕ್ಷಕರು. ಕೆಲವು ಶಿಕ್ಷಕರು ಪುರುಷರು, ಅದರಲ್ಲಿ ಕೆಲವರು ಓಟಗಾರರು. ಕೆಲವು ಓಟಗಾರರಾದರೆ ಶಿಕ್ಷಕರಾದರೆ, ಕೆಲವರು ಓಟಗಾರರು ಆದರೆ ಶಿಕ್ಷಕರು ಆದರೆ ಪುರುಷರು ಆದರೆ. ಸೊ ಕೆಲವರು ವಿದ್ಯಾರ್ಥಿಗಳು, ಹುಡುಗರು, ವಿದ್ಯಾರ್ಥಿಗಳು, ಓಟಗಾರರು ಅಥವಾ ಅಥ್ಲೆಟ್ಸ್. ಕೆಲವು ವಿದ್ಯಾರ್ಥಿಗಳು ಓಟಗಾರರಾದರೆ, ಕೆಲವು ಓಟಗಾರರು ವಿದ್ಯಾರ್ಥಿಗಳಾದರೆ, ಕೆಲವು ವಿದ್ಯಾರ್ಥಿಗಳು ಹುಡುಗರಾದರೆ, ಕೆಲವು ವಿದ್ಯಾರ್ಥಿಗಳು ಹುಡುಗರು ಆದರೆ ಮತ್ತು ಓಟಗಾರರು ಆದರೆ, ಮೂರು ಸಂಬಂಧಪಡೋರು ಇಲ್ಲಿ ಬರ್ತಾರೆ. ಮ್ಯಾನ್, ಟೈಪಿಸ್ಟ್, ಪ್ಯೂನ್ ಅದು ಕೂಡ ಆಗ್ಬೋದು. ಮ್ಯಾನ್, ಟೈಪಿಸ್ಟ್, ಪ್ಯೂನ್. ಮ್ಯಾನ್ ಟೈಪಿಸ್ಟ್, ಟೈಪಿಸ್ಟ್ ಪ್ಯೂನ್, ಪ್ಯೂನ್ ಮ್ಯಾನ್,
ಮೂರು ಸಂಬಂಧಪಡೋರು ಇಲ್ಲಿ ಬರ್ತಾರೆ, ಎರಡಕ್ಕೆ ಸಂಬಂಧ ಇವು ಎರಡಕ್ಕೆ ಸಂಬಂಧಪಡೋರು, ಇವು ಎರಡಕ್ಕೆ ಸಂಬಂಧಪಡೋರು, ಇವು ಎರಡಕ್ಕೂ ಸಂಬಂಧಪಡೋರು. ಸೊ ಮ್ಯಾನ್ ಟೈಪಿಸ್ಟ್ ಪ್ಯೂನ್ ಅದನ್ನೋದು ಆ ಡಯಾಗ್ರಾಮ್ಗೆ ಅದಕ್ಕೆ ಸರಿ ಹೋಗುವಂಥ ಡಯಾಗ್ರಾಮ್ ಇದು. ಆಮೇಲೆ ಸ್ವಿಮ್ಮರ್, ಕಾರ್ಪೆಂಟರ್ ಮತ್ತು ಸಿಂಗರ್. ಕೆಲವೊಬ್ಬರು ಸ್ವಿಮ್ಮು ಮಾಡ್ಬೋದು, ಕಾರ್ಪೆಂಟು ಮಾಡ್ಬೋದು, ಕೆಲವೊಬ್ಬರು ಕಾರ್ಪೆಂಟು ಮಾಡ್ಬೋದು, ಸಿಂಗು ಮಾಡ್ಬೋದು, ಕೆಲವೊಬ್ಬರು ಸಿಂಗು ಮಾಡ್ಬೋದು, ಸ್ವಿಮ್ಮು ಮಾಡ್ಬೋದು, ಕಾರ್ಪೆಂಟರ್ ಕೆಲಸನೂ ಮಾಡ್ಬೋದು. ಅದೇ ರೀತಿ ಪ್ರೊಫೆಸರ್, ಸ್ಕಾಲರ್ ಮತ್ತು ಪೊಲಿಟಿಷಿಯನ್, ಅದು ಕೂಡ ಇದೇ ವೆಂಡ್ ನಕ್ಷನಲ್ಲೇ ಬರುತ್ತೆ. ಧನ್ಯವಾದಗಳು ಫ್ರೆಂಡ್ಸ್.